ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಮಳಲಿ ದರ್ಗಾ ವಿಚಾರದಲ್ಲಿ SDPI ಪ್ರಚೋದನೆ. ಒಂದಿಡೀ ಮರಳು ತಾಕತ್ತಿನ ಬಗ್ಗೆ ನಾಯಕರ ಸವಾಲ್. ಮುಸ್ಲಿಂ ಮುಖಂಡರ ಮಾತಿಗೆ ಸಿಡಿದೆದ್ದ ಕೇಸರಿ ಪಡೆ. ಇದೇ ಇವತ್ತಿನ ಇನ್ಸೈಡ್ ಸ್ಟೋರಿ, ವೈಲೆನ್ಸ್ ವಾರ್. ಕಳೆದ 4-5 ತಿಂಗಳಲ್ಲಿ ರಾಜ್ಯದಲ್ಲಿ ಎಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ಗಮನಿಸ್ತಿದ್ದೀರಾ. ಆಕ್ಷನ್ಗೆ ರಿಯಾಕ್ಷನ್ ಅನ್ನುವ ರೀತಿಯಲ್ಲಿ ಹೇಳಿಕೆಗಳು ಬರ್ತಾನೆ ಹೋಗ್ತಾ ಇದೆ. ಇನ್ನು ಮಳಲಿ ದರ್ಗಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತುಪ್ಪ ಸುರಿಯುವಂಥ ಕೆಲಸವನ್ನ SDPI ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇದ್ದಿದೆ. ಯಾಕೆಂದ್ರೆ ಅವ್ರು ನಿನ್ನೆ ಮಾತನಾಡಿದಂಥ ಮಾತುಗಳು ಆಕ್ರೋಶಕ್ಕೆ ಗುರಿ ಆಗ್ತಾ ಇರೋದು. ವೈಲೆನ್ಸ್ ಬಗ್ಗೆ ಮಾತನಾಡ್ತಾರೆ, ಹಿಂಸೆಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಅವರು ಅನ್ನುವಂಥ ಪ್ರಶ್ನೆ ಎದ್ದೇಳುತ್ತೆ. ಮತ್ತೊಂದ್ ಕಡೆ ಅದೇ ವೇದಿಕೆಯಲ್ಲಿ ಮತ್ತೊಬ್ರು ಮಾತನಾಡ್ತಾರೆ, ನಿಮ್ಮ ಅಪ್ಪನ ಮಗನೇ ಆಗಿದ್ರೆ ತಾಕತ್ತಿದ್ರೆ ಈ ರೀತಿಯಾದಂತ ಪ್ರಚೋದನಾತ್ಮಕ ಹೇಳಿಕೆಗಳು ಶಾಂತಿ ಕದಡದೆ ಇನ್ನೇನ್ ಮಾಡುತ್ತೆ? ರಾಜ್ಯವನ್ನ ಎಲ್ಲಿ ಕೊಂಡೊಯ್ತಾ ಇದ್ದಾರೆ ಇವರು? ಕರ್ನಾಟಕವನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ? ಪದೇ ಪದೇ ಕರಾವಳಿ ಭಾಗದಲ್ಲಿ ಇಂಥ ಹೇಳಿಕೆಗಳು. ಸೂಕ್ಷ್ಮ ಪ್ರದೇಶ ಅಂತ ಕರೆಸಿಕೊಳ್ಳುತ್ತೆ ಮಂಗಳೂರು, ಅಂತ ಭಾಗದಲ್ಲಿ ಇದೇ ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾನೆ ಹೋದ್ರೆ ಯಾರು ಇದಕ್ಕೆಲ್ಲ ಅಂತ್ಯ ಆಡೋರು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅದು ನಿನ್ನೆ ಆಡಿದಂತ ಮಾತುಗಳು, ಅದಕ್ಕೆ ರಿಯಾಕ್ಷನ್ ಅನ್ನುವ ರೀತಿಯಲ್ಲಿ ಹಿಂದೂಪರ ಸಂಘಟನೆಯವರು ಕೂಡ ಮಾತನಾಡ್ತಿದ್ದಾರೆ. ರಾಜ್ಯದಲ್ಲಿ ಮತ್ತೊಂದು ಹಂತವನ್ನ ತಲುಪಿದೆ ಧರ್ಮ ದಂಗಲ್. ಮಳಲಿ ದರ್ಗಾದ ಬಗ್ಗೆ ತಾಂಬೂಲ ಪ್ರಶ್ನೆ ವಿಚಾರಕ್ಕೆ SDPI ಕಿಡಿಕಾರಿದೆ. ಮಂಗಳೂರಿನ ಕಣ್ಣೂರಿನ ಕಾರ್ಯಕ್ರಮದಲ್ಲಿ ಪ್ರಚೋದನಾತ್ಮಕವಾಗಿ ಮಾತನಾಡಿರುವಂಥದ್ದು, ಹಿಂಸೆಗೆ ಪ್ರಚೋದನೆ ಕೊಡ್ತಾ ಇದ್ದಾರಾ ಇವರು ಅನ್ನುವಂತ ಪ್ರಶ್ನೆ ಎತ್ತುತ್ತಾ ಇದೆ. ಇದು ಮಳಲಿ ಮಸೀದಿಯ ಒಂದು ಹಿಡಿ ಮರಳನ್ನ ಕೂಡ ಕೊಡಲ್ಲ SDPI ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಹೇಳಿಕೆ. ಇದು RSS ತಾಂಬೂಲ ಪ್ರಶ್ನೆ ವಿಚಾರಕ್ಕೂ ಕೂಡ ಮಜೀದ್ ಕಿಡಿಕಾರಿದ್ದಾರೆ. ಅದು ಒಂದ್ ಕಡೆ ಆದ್ರೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇರೋದು ಅಂದ್ರೆ KGF 2 ಡೈಲಾಗ್ ಈಗ ಆಲ್ರೆಡಿ ವಿಶ್ವದಾದ್ಯಂತ ಸೌಂಡ್ ಮಾಡಿದೆ. ಅದೇ ಡೈಲಾಗ್ ಅನ್ನ ಹೊಡೆದಿದ್ದಾರೆ ರಿಯಾಜ್ ಪರಂಗಿಪೇಟೆ. ವೈಲೆನ್ಸ್ ವೈಲೆನ್ಸ್, ವಿ ಡೋಂಟ್ ಲೈಕ್ ಇಟ್, ವೈಲೆನ್ಸ್ ಲೈಕ್ ಅಸ್, ವಿ ಕೆನಾಟ್ ಅವಾಯ್ಡ್ ಅಂತ ಪ್ರಚೋದನಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂಸೆಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಈ ಹೇಳಿಕೆಯ ಮುಖಾಂತರ ಅನ್ನುವಂತ ಪ್ರಶ್ನೆ. SDPI ಸಮಾವೇಶದಲ್ಲಿ ಆಕ್ರೋಶ ಭರಿತವಾಗಿ ಈ ಭಾಷಣವನ್ನ ಮಾಡಿರುವಂತದ್ದು ಕಾರ್ಯಕರ್ತರ ಎದುರುಗಡೆ. ಮಳಲಿಯಲ್ಲಿನ ತಾಂಬೂಲ ಪ್ರಶ್ನೆ ಅಷ್ಟಮಂಗಲಕ್ಕೆ ವಿರೋಧ. ವಿರೋಧ ಮಾಡಿ ಬೇಡ ಅಂತ ಹೇಳಲ್ಲ, ಹಂಗನ್ಬಿಟ್ಟು ಪ್ರಚೋದನಾತ್ಮಕ ಹೇಳಿಕೆಗಳನ್ನ ಕೊಡುವಂಥದ್ದು ಎಷ್ಟ್ರ ಮಟ್ಟಿಗೆ ಸರಿ? ನಾಲ್ಗೆನ ಹರಿಬಿಟ್ಟಿದ್ದಾರೆ SDPI ನಾಯಕ ರಿಯಾಜ್ ಪರಂಗಿಪೇಟೆ. ಮಳಲಿ ಮಸೀದಿ ವಿವಾದವನ್ನು ಮಾಡ್ತಾ ಇದ್ದಾರೆ ಇವತ್ತು ತಾಂಬೂಲ ಪ್ರಶ್ನೆ ಅಂತೆ. ಎಂತಹ ತಾಂಬೂಲ ಇದು? ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ BJPಯ ಸರ್ಕಾರಕ್ಕೆ, ಸಂಘ ಪರಿವಾರದ ಕಾರ್ಯಕರ್ತರಿಗೆ ನಾನು ಕೇಳಲಿಕ್ಕೆ ಇಚ್ಛೆನೆ. ದಮ್ಮಿದ್ರೆ ನಿಮಗೆ, ತಾಕತ್ತಿದ್ರೆ September 3, 2006 ಬಳ್ಳಾರಿಯ ಸಂಡೂರ್ನಲ್ಲಿ 200 ವರ್ಷದ ಹಳೆಯದಾದ ಸುಕ್ಕುಲಮ್ಮ ದೇವಿಯ ದೇವಾಲಯವನ್ನು ಒಡೆದು ಹಾಕಿದ್ದು, ಬಾಂಬ್ ಹಾಕಿದ್ದು, ಭ್ರಷ್ಟಗೊಳಿಸಿದ್ದು, ಬಾಂಬ್ ಹಾಕಿ ಒಡೆದು ಹಾಕಿದ್ದು, ಆ ದೇವಿಯ ವಿಗ್ರಹವನ್ನು ನಾಶಪಡಿಸಿದ್ದು ಯಾರು ಗೊತ್ತಾ? ನಿಮ್ಮ BJPಯ ಮಂತ್ರಿ ಆದಂತಹ ನಾಯಕರಾದಂತಹ ಜನಾರ್ದನ ರೆಡ್ಡಿ ಶ್ರೀರಾಮುಲು. ದಮ್ಮಿದ್ಯಾ ನಿಮ್ಗೆ? ತಾಕತ್ತಿದ್ಯಾ? 200 ವರ್ಷ ಹಳೆಯದಾದ ಸುಕ್ಕಲಮ್ಮೆ ದೇವಿಯ ದೇವಸ್ಥಾನವನ್ನ ಬಾಂಬು ಹಾಕಿ ಒಡೆದು ಇವತ್ತು ಕೇಸ್ ಆಗ್ತದೆ ಸಂಘ ಪರಿವಾರದ ಚಟ್ಟಿಗಳಿಗೆ? ತಾಕತ್ತಿದ್ರೆ ನಿಮ್ಗೆ ತಾಂಬೂಲ ಪ್ರಶ್ನೆಯನ್ನು ಕೇಳಿ, ತಾಂಬೂಲ ಪ್ರಶ್ನೆಯನ್ನು ಕೇಳಿ, ಜನಾರ್ದನ ರೆಡ್ಡಿಯ ಮನೆಗೆ ನೀವು ಮಾರ್ಚ್ ಮಾಡಿ, ಮಳಲಿ ದೇವಸ್ಥಾನಕ್ಕೆ ಬರ್ತದೆ. ಗೊತ್ತಿರಲಿ ನಿಮಗೆ, ದಕ್ಷಿಣ ಕನ್ನಡದ ಗೌರವಾನ್ವಿತ ಜನರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ, ಮಳಲಿ ಮಸೀದಿಯ ಒಂದು ಹಿಡಿ ಮರಳು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸಂದೇಶವನ್ನ ನೀವು ಕೊಡ್ಬೇಕಾಗ್ತದೆ. ಇದು ಯಾರ ಅಪ್ಪನ ಸೊತ್ತಲ್ಲ, ಈ ದೇಶ ನಮ್ಮದು, ಈ ದೇಶ ನಮ್ಮದು, ಈ ದೇಶಕ್ಕಾಗಿ ರಕ್ತ ಕೊಟ್ಟವರು ನಾವು, ಈ ದೇಶಕ್ಕಾಗಿ ಪ್ರಾಣ ಕೊಟ್ಟವರು ನಾವು. ನೋಡಿದ್ರಲ್ಲ ಹೇಳಿಕೆಗಳು ಯಾವ ರೀತಿಯಾಗಿದೆ ಅಂತ. ತಾಕತ್ತು, ದಮ್ಮು, ಚಡ್ಡಿಗಳ ವಿಚಾರ ಎಲ್ಲ ಪ್ರಸ್ತಾಪ ಮಾಡ್ತಾರೆ. ಇದು ಪ್ರಚೋದನೆ ಅಲ್ವಾ? ಇಂಥ ಹೇಳಿಕೆಗಳನ್ನ ಕೇಳಿಸ್ಕೊಂಡು ಸುಮ್ಮನಿರ್ತಾರೆ BJPI ನಾಯಕರು? ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ, ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನ್ ಮಾತನಾಡಿದ ನೋಡ. ಹೋಮ ಹವನಗಳಿರ್ಬೋದು, ಇವೆಲ್ಲವೂ ಕೂಡ ಶಾಸ್ತ್ರೋಕ್ತವಾಗಿದೆ, ವೈಜ್ಞಾನಿಕವಾಗಿದ್ದಾವೆ. ಒದ್ದು ಒಳಗಡೆ ಹಾಕ್ತೀನಿ ಅಂತ ಹೇಳದಂತವನು ಸರ್ವನಾಶ ಆಗ್ತಾನೆ. ನಮ್ಮ ಶಾಸ್ತ್ರಗಳು ಅಷ್ಟು ಸುಲಭವಲ್ಲ, ಸಾಧಕರಿದ್ದಾರೆ ಅವರು, ಅವರನ್ನು ಅಷ್ಟು ಹಗರವಾಗಿ ಮಾತನಾಡುವಂಥದ್ದು ನಿಮ್ಮ ನಾಲಿಗೆಯಿಂದ ಬರಬಾರ. ನಾಲಿಗೆಯನ್ನು ಸೀಳು ಹಾಕ್ತೀವಿ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.
ತಾಂಬೂಲ ಪ್ರಶ್ನೆ ಮಾಡಿದವರನ್ನ ಒದ್ದು ಜೈಲಿಗೆ ಕಳಿಸ್ತೇನೆ ಅಂತ ಹೇಳಿದ್ರೆ ಆ ಹೇಳಿದಂತಹ ಉದ್ದಟತನ ಏನಿದೆ ಇದನ್ನ ಸಹಿಸುವಂತವ್ರು ನಾವಲ್ಲ. ಆಯ್ತಾ, ಇದು ಇಡೀ ಸಮಾಜವನ್ನ ದಿಕ್ಕು ತಪ್ಪಿಸುವಂತಹ ಒಂದು ಹುನ್ನಾರ ಹೊರತು ಬೇರೆ ಯಾವುದೂ ಅಲ್ಲ ಅವ್ರು ಮಾಡಿರುವಂತದ್ದು. ಅವರ ಅಂತಿಮ ಶವ ಯಾತ್ರೆ ಒಂದು ಸಮಾವೇಶದಲ್ಲಿ ಅವ ಬಹಳಷ್ಟು ಪ್ರಶ್ನೆಗಳಾಗಿದೆ. ಅಲ್ಲಿ ಆ ಒಂದು ಉಂಡಿ ಮಣ್ಣನ್ನು ಕೂಡ ನಾನು ಹೇಳ್ತೇನೆ ಅವನಿಗೆ, ಒಂದು ಉಂಡಿ ಮಣ್ಣಂತಲ್ಲ, ಇವತ್ತು ಹಿಂದೂಗಳು ಮನಸ್ಸು ಮಾಡಿದ್ರೆ ಇವತ್ತು ನಾಮ ಹಾಕಿ ಶಾಲ್ ಹಾಕಿ ತಿರುಗುವಂತ ಪರಿಸ್ಥಿತಿ ಈ ಸಾಹೇಬರಲ್ಲಿ ಹುಟ್ಟು ಬರ್ತದೆ. ಅದರಿಂದಾಗಿ ಈ ರೀತಿಯ ಮಾಧ್ಯಮಗಳಲ್ಲಿರ್ಬೋದು ಮತ್ತೆ ನಮ್ಮ ವೇದಿಕೆಯಲ್ಲಿ ಸುಮ್ಮನೆ ಯಾರ ನಗಿಸ್ಲಿಕ್ಕೆ ಅಂತ ಹೇಳಿಕೆ ಕೊಡೋದನ್ನ ನಿಲ್ಲಿಸಿ ಕಡೆಗಂಡಿತವಾಗಿ ನಿಮ್ಮ ಹತ್ರ ಚಾಲೆಂಜ್ ಮಾಡ್ಲಿಕ್ಕೆ ಹೋದ್ರೆ ನಮ್ಮನ್ನು ನಿಮ್ಗೆ ಉತ್ತರಿಸಲಿಕ್ಕೆ ಆಗ್ಲಿಕ್ಕಿಲ್ಲ. ಇನ್ನು SDPI ವಿವಾದದ ಮಾತಿಗೆ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಹಾಗೂ ವೇದವ್ಯಾಸ್ ಕಾಮತ್ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅವ್ರು ಏನ್ ಮಾತಾಡೋದು ನೋಡೋಣ. ಮೊದಲಾಗಿ ಎಲ್ಲೋ ದೂರ ಕೂತ್ಕೊಂಡು ಇವ್ರು ಈ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾ ಬೇಡದಿದ್ದೆಲ್ಲ ಮಾತಾಡಿದಾರೆ. ನಿನ್ನೆ ಅದು ಕೊಡುದಿಲ್ಲ, ಇದು ಕೊಡುದಿಲ್ಲ, ಅಪ್ಪನಿಗೆ ಹುಟ್ಟಿದ್ರೆ ಅದು ಇದೆಲ್ಲ ಮಾತಾಡಿದ್ದಾರೆ. ಒಂದು ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಇವರು ಇಲ್ಲಿ ಕೋಮಲ ಸಂಘರ್ಷ ಆಗುವಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತೇನೆ ಇದ್ದಾರೆ. ನಾವು ಇಲ್ಲಿ ಸ್ಥಳೀಯವಾಗಿ ಎಲ್ಲೂ ಸಹ ಏನೋ ಸಮಸ್ಯೆ ಬರೆದಿದ್ದ ರೀತಿಯಲ್ಲಿ ಹಿಂದೂಗಳಲ್ಲೇ ಮುಸ್ಲಿಂ ಮಾಡಬೇಕಾಗ್ಲಿ, ಯಾವುದೇ ಕಾನೂನು ರೀತಿಯ ಸಮಸ್ಯೆ ಅಂದ್ರೆ ಲಾ ಅಂಡ್ ಆರ್ಡರ್ ಸಮಸ್ಯೆ ಬರಬಾರ್ದು ಅನ್ನುವಂತ ದೃಷ್ಟಿಕೋನದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇವ್ರು ಸುಮ್ಮನೆ ಇಲ್ಲಿ ಬಂದು ಈ ರೀತಿಯ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ನಾವು ಅಯೋಧ್ಯೆ ಗಲಾಟೆ ಸಮಯದಿಂದ ಸಹ ನಾವು ಕೇಳ್ತಾನೆ ಬಂದಿದ್ದೇವೆ. ಒಂದು ಇಡೀ ಮಣ್ಣು ಕೊಡುದಿಲ್ಲ, ಅದು ಕೊಡುದಿಲ್ಲ, ಇದು ಕೊಡುದಿಲ್ಲ ಅಂತ ನಾನು ಅದಕ್ಕೆ ಉತ್ತರ ಸಹ ಕೊಡ್ಲಿಕ್ಕಿಲ್ಲ. ಐ ಡೋಂಟ್ ಇವನ್ ಟು ರಿಯಾಕ್ಟ್ ಟು ವಾಟ್ ಇಸ್ ಸೇಯಿಂಗ್. ಏನೋ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ, ಇದನ್ನ ನಾವು ನೋಡಿದ್ದೇವೆ. ಸರಿ ತಪ್ಪು ಏನು ಸತ್ಯ ಏನಂತ ಬರ್ಲಿ ಅಂತ ಕಾಯ್ತಾ ಇದ್ದೆ. ನಾನು ಹೇಳುದು ಅವರು ಮತ್ತೆ ಕಾಂಗ್ರೆಸ್ನವರು, SDP ಅವರು ಮತ್ತೆ ಕಾಂಗ್ರೆಸ್ನವರು ಸ್ಟೇಟ್ಮೆಂಟ್ ಎಲ್ಲ ಬೇಡದಾಗಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಇಷ್ಟವರೆಗೆ ಯಾವುದೇ ರೀತಿಯ ಲಾ ಅಂಡ್ ಆರ್ಡರ್ ಎಡೆಗೊಡುವಂತ ಸ್ಟೇಟ್ಮೆಂಟ್ಸ್ ಅನ್ನ ನಮ್ಮ ಸೈಡಿಂದ ಬರ್ಲಿಲ್ಲ. ಎರಡೂ ಸೈಡ್ ನವರನ್ನ ಕೂರಿಸಿ ಮಾತಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಕಣ್ಣೂರಲ್ಲಿ ಇವರು DK ಶಿವಕುಮಾರ್ ಬೆಂಗಳೂರಿಂದ ಮಾಡಿದ್ರು, HDK ಅವರು ಮೈಸೂರಿಂದ ಮಾಡಿದ್ರು, ಇವರು ಕಣ್ಣೂರಿಂದ ಮಾಡ್ತಾ ಇದ್ದಾರೆ. ಸ್ಪಾಟ್ ಅಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಲ್ಲ ಏನಂತ. ಅಲ್ಲಿ ಏನು ಹಿಂದೂ ಮುಸ್ಲಿಮ್ಸ್ ಏನು ಸಮಸ್ಯೆ ಇಲ್ಲ. ಇದೊಂದು ಸಮಸ್ಯೆ, ಈ ಇಶ್ಯೂ ಬಂದಾಗ ಅದನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನೋಡ್ಬೇಕಲ್ಲ. ಓಕೆ, ನಮ್ ಜೊತೆಗೆ ಶಾಸಕರಂತ ವೇದವಾಸ ಕಾಮತ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. SDP ಅವರು ಎಲ್ಲೋ ಒಂದು ನಿಂತು ಭಾಷಣ ಹೊಡ್ಕೊಂಡು ಅವರು ಅದರ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯ ವ್ಯವಸ್ಥೆಗಳಿಗೆ ಒಂದು ಕಲ್ಲು ಹಾಕುವಂತ ಕೆಲಸ ಕಾರ್ಯಗಳನ್ನ ಅವ್ರು ಮಾಡ್ತಾರೆ. ಆದ್ರೆ ಒಂದು ಮಾತ್ರ ಸತ್ಯ ಏನು ಅಂತ ಹೇಳಿದ್ರೆ ತಿಳ್ಕೊಳ್ಬೇಕಾದಂತದ್ದು SDP ಅವರಿಗೆ ಇದರಲ್ಲಿ ಒಂದು ರೀತಿಯ ರಾಜಕೀಯ ಮಾಡ್ಲಿಕ್ಕೆ ಹೋಗುವಂತದ್ದು ಮತ್ತು ಇದರಲ್ಲಿ ಯಾವುದೇ ರೀತಿಯ ಈ ರೀತಿಯ ಘಟನೆಗಳನ್ನ ಉಲ್ಲೇಖ ಮಾಡಿಕೊಂಡು ಒಂದು ರೀತಿಯಲ್ಲಿ ಕೋಮು ಸೌಹಾರ್ದವನ್ನ ಹಾಳು ಮಾಡುವಂತ ಘಟನೆ ಮಾಡುವಂತದ್ದು ಇದೆಲ್ಲ ಮಾಡುವಂತ ಪ್ರಯತ್ನಗಳು ಮಾಡ್ತಾರೆ. ಆದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ಲಿ, ಆದ್ರೆ ಆಡಳಿತ ವ್ಯವಸ್ಥೆಗಳಿರುವಂತ ನಮ್ಮ ಪಕ್ಷದ ಚಿಂತನೆ ಏನಿದೆ ಅಂತ ಹೇಳಿದ್ರೆ ಅದರಲ್ಲಿ ಕೂಡ ನಮ್ಮ ಹಿಂದೂ ಸಮಾಜದಲ್ಲಿ ಈ ಹಿಂದಿನಿಂದ ಬಂದಂತ ಪದ್ಧತಿಗಳು ಅದರ ಬಗ್ಗೆ ಯಾವ ರೀತಿಯಲ್ಲಿ ಮುಂದುವರಿಸ್ಕೊಳ್ಬೇಕು, ಏನ್ ಮಾಡ್ಬೇಕು, ಹೇಗೆ ಪ್ಲೇಸಸ್ ಆಫ್ ವರ್ಶಿಪ್ ಆಕ್ಟ್ 1991 ಇದೆ, ಏನು ಮಾಡೋದಿಕ್ಕೆ ಆಗೋದಿಲ್ಲ. ಯಾವುದು ಪ್ಲೇಸಸ್ ಆಫ್ ವರ್ಶಿಪ್ ಆಕ್ಟ್ 1991? ಅಲ್ಲ, ಒಂದು ಮಿನಿಟ್, ವರ್ಶಿಪ್ ಆಕ್ಟ್ 1991 ಇದ್ರೂ ಕೂಡ ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅದೇ ರೀತಿಯ ವರ್ಶಿಪ್ ಆಕ್ಟ್ ಗಳು ಇದ್ದದ್ದು ಕೂಡ ಕೋರ್ಟ್ ಕಚೇರಿ ಮೆಟ್ಟಲೇರಿತ್ತು ಅಥವಾ ಇನ್ನಿತರ ರೀತಿಯಲ್ಲಿ ಸೌಹಾರ್ದಯುತವಾಗಿ ಬಗೆಹರಿದದ್ದು ಎಲ್ಲವೂ ಉದಾಹರಣೆಗಳು ಇಡೀ ದೇಶದಲ್ಲಿ ಇದೆ. ಅದಕ್ಕೆ ಆ ಮಸೀದಿಯ ಸಂಬಂಧಪಟ್ಟಂತ ಯಾವುದೇ ರೀತಿಯ ಒಡೆತನ SDP ರಾಜ್ಯಾಧ್ಯಕ್ಷ ಹತ್ರ ಇಲ್ಲ. ಆದ್ರೆ ನಾನು ಹೇಳುವಂತದ್ದು ಏನು ಅಂತ ಹೇಳಿದ್ರೆ ಅದನ್ನ ಶಾಸಕ ಭರತ್ ಶೆಟ್ಟಿ ಅವರು ವ್ಯವಸ್ಥಿತವಾಗಿ ಅದನ್ನ ಬಗೆಹರಿಸುವಂತ ಪ್ರಯತ್ನಗಳನ್ನು ಮಾಡಿದಾಗ ಅಲ್ಲಿ ಬಂದು ಯಾರೋ ಬಂದು ಈ ರೀತಿಯ ಹೇಳಿಕೆ ಕೊಟ್ಟು ಒಂದು ರೀತಿಯ ಅವ್ಯವಸ್ಥೆಯನ್ನು ಮಾಡಿಕೊಡುವಂತ ಅವಕಾಶಗಳಿಲ್ಲ ಮತ್ತು ಅದಕ್ಕೆ ಯಾವುದೇ ರೀತಿಯ ಅವರಿಗೆ ಅಧಿಕಾರ ಕೊಡಿಕೊಳ್ಳಲಿಲ್ಲ. ಆದ್ರೂ ಒಟ್ಟಾರೆ ನಾನು ಹೇಳಬೇಕಾದದ್ದು ನೋಡಿ, ಇಷ್ಟು ವರ್ಷದ ವ್ಯವಸ್ಥೆಗಳು ಭಾರತ ದೇಶದಲ್ಲಿ ಈ ಮಣ್ಣಿನ ವ್ಯವಸ್ಥೆಗಳು ಹೇಗೆ ನಡೆದುಕೊಂಡು ಬಂದಿದ್ದಾವೆ ಅದನ್ನ ಅರಿತುಕೊಂಡು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಚಿಂತನೆಯನ್ನು ಮಾಡಿಕೊಂಡು ಸರ್ಕಾರದ ನಿಯಮಗಳು ಏನ್ ಹೇಳ್ತದೆ, ಕಾನೂನು ಏನ್ ಹೇಳ್ತದೆ, ಅಥವಾ ಯಾವ ರೀತಿಯಲ್ಲಿ ಇದನ್ನು ಬಗೆಹರಿಸ್ಕೊಂಡು ಅದು ಶಾಸಕರು ಅದರ ನೇತೃತ್ವ ವಹಿಸಿಕೊಂಡು ನೂರಕ್ಕೆ ನೂರು ಸರಿಪಡಿಸ್ತಾರೆ ಅಂತ ಹೇಳಿದ ವಿಶ್ವಾಸ ನಮ್ಗೆಲ್ರಿ. ಅವ್ರು ಇದಕ್ಕೆ ತಾಂಬೂಲ ಪ್ರಶ್ನೆ ಅದು ಇದು ಅಂತಲ್ಲ ಅಲ್ಲ ತಿಳಿದ ಮಾತುಗಳನ್ನ ಆಡೋದು ಬೇಡ. ಅದು ನಂಬಿಕೆ ಬಿಟ್ಟಂತ ವಿಚಾರ ಒಂದು, ಅದಲ್ಲಿ ಕ್ಲಾರಿಟಿ ಇರ್ಲಿ. ಈಗ 1991 ಆಕ್ಟ್ ನಾನು ಹೇಳಿದೆ, ಅಯೋಧ್ಯೆಯನ್ನು ಬಿಟ್ಟು ಉಳಿದನ್ನೆಲ್ಲ ಸ್ಟೇಟಸ್ ಕೋ ಮಾಡ್ಬೇಕು ಅನ್ನುವಂತ ಒಂದು ವ್ಯವಸ್ಥೆಯನ್ನ ತಂದಿದ್ರು. ಅಂದ್ರೆ ಬೇರೆ ಎಲ್ಲಿದ್ರು ನಮ್ಗೇನ್ ಬೇಕು, ನಮ್ಗೆ ಸತ್ಯ ಬೇಕು ಏನಾಗಿದೆ ಅಂತ ಅಷ್ಟೇ. ಅದು ಮಸೀದಿಯಾ ಅಥವಾ ದೇವಸ್ಥಾನನ ಅಥವಾ ಜೈನ ಬಸ್ ಇದೆಯಾ ಏನಂತ ಆಗ್ಬೇಕಾದ್ರೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಸರ್ವೆ ಆಗ್ಬೇಕು. ಅದಕ್ಕೆ ಹೇಳ್ತಾ ಇದ್ದೇವೆ, ಇವ್ರೇನ್ ಮಾಡ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ಸ್ಟೇಜ್ ಸಿಕ್ಕಿದೆ ಅಂತ ಯಾರೋ ಒಂದು ಸ್ವಲ್ಪ ಜನರನ್ನ ಎದುರು ನಿಲ್ಸಿದಾರಂತ
ಅಲ್ಲಿ ಕೂತ್ಕೊಂಡು ಇಲ್ಲಿಯ ಕೋಮ ಸೌಹಾರ್ದತೆಯನ್ನ ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪುನಃ ಉತ್ತರ ಕೊಟ್ಟರೆ ನಾನು ಪುನಃ ನಾನು ಜನಪ್ರತಿನಿಧಿಯಾಗಿ ನಮ್ಗೊಂದು ಜವಾಬ್ದಾರಿ ಇರ್ತಾರೆ, ನಾವು ಜವಾಬ್ದಾರಿ ಸ್ಥಾನ ಇಟ್ಕೊಂಡು ಆ ರೀತಿ ಎಲ್ಲ ಮಾತಾಡ್ಲಿಕ್ಕೆ ಆಗುದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ ಜೊತೆ ರಿಯಾಜ್ ಕಡಂಬು, SDPI ಮೀಡಿಯಾ ಇನ್ಚಾರ್ಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಲ್ಕಮ್ ರಿಯಾಜ್. ಇಲ್ಲಿ ಗಮನಿಸ್ತಾ ಇದ್ವಿ ವೈಲೆನ್ಸ್ ವಿಚಾರ ಮಾತನಾಡ್ತಾರೆ, ಅದರ ಜೊತೆ ಜೊತೆಗೆ ಮೇನ್ ಆಗಿ ನಿಮ್ಮ ಅಪ್ಪನ ಮಗ ಆಗಿದ್ರೆ, ನಿಮಗ್ ತಾಕತ್ತಿದ್ರೆ, ನಿಮಗ್ ದಮ್ ಇದ್ರೆ ಅನ್ನುವಂತ ಮಾತುಗಳು ಬರುತ್ತೆ. ಹಿಂಸೆಗೆ ಪ್ರಚೋದನೆ ಕೊಡೋದಲ್ದಲೆ ಮತ್ತಿನ್ನೇನಿದು, ಯಾವ ಉದ್ದೇಶ ಇದೆ ಇದರಲ್ಲಿ ಅಂತ. ಈಗ ಮೊದಲಿಗೆ ಧನ್ಯವಾದ. ಇಲ್ಲಿ ವೈಲೆನ್ಸ್ ವೈಲೆನ್ಸ್ ಅನ್ನುವಂಥದ್ದು ಅವ್ರು ಹೇಳಿರುವಂತದ್ದು, ನಾವು ವೈಲೆನ್ಸ್ ಅನ್ನ ಅವಾಯ್ಡ್ ಮಾಡ್ತೀವಿ ಅಂತೇಳಿ, ವೈಲೆನ್ಸ್ ಅನ್ನ ನಾವು ಒಪ್ಪುವುದಿಲ್ಲ, ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳ್ತಿರುವಂತದ್ದು. ಅದೀಗ ಚರ್ಚೆ ಅಲ್ಲ, ಎರಡನೇ ಚರ್ಚೆ ಮುತಾಲಿಕ್ ಅವರಿಗೆ ಚರ್ಚೆ, ಅಪ್ಪನ ಮಗನಿಗೆ ಅದೇ ಚರ್ಚೆ. ರಿಯಾಜ್ ಅವರೇ, ವೈಲೆನ್ಸ್ ಲೈಕ್ ಅಸ್ ಅಂತ ಹೇಳ್ತಾರೆ ಅಲ್ಲಿ. ಏನು ವೈಲೆನ್ಸ್ ಲೈಕ್ ಅಸ್ ಅಂತ ಹೇಳ್ತಾರೆ? ವಿ ಅವಾಯ್ಡ್, ಬಟ್ ವೈಲೆನ್ಸ್ ಲೈಕ್ ಅಸ್? ಯಾವಾಗ ವಿ ಅವಾಯ್ಡ್ ಅಂತ ಹೇಳ್ತಾರೆ? ನೋಡಿ ಸರ್, ವೈಲೆನ್ಸ್ ವೈಲೆನ್ಸ್ ಅಂತ ಹೇಳಿದ್ದು ಮಾತ್ರ ಅಲ್ಲ ಒಂದು ಸ್ಪೀಚ್ ಅಲ್ಲಿ. ಈಗ ಅಪ್ಪನ ಮಗನಿಗೆ ಅಂತ ಹೇಳಿದ್ರೆ ಇಲ್ಲಿ ದೊಡ್ಡ ವಿಚಾರ ಆಗ್ತಾ ಇದ್ದಲ್ಲ, ಯಾರಿಗೆ ಹೇಳಿದ್ದು? ಈ ದೇಶದ ಮಹಾತ್ಮ ಗಾಂಧಿಗೆ ಹೇಳಿಲ್ಲ. ಈ ದೇಶದ ಮಹಾತ್ಮ ಗಾಂಧಿಯನ್ನ ಕೊಂದಂತಹ ಗೋಡ್ಸೆಯನ್ನ ಏನು ಹಿಂಬಾಲಕ ಯಾರಿದ್ದಾರೆ ಮುತಾಲಿಕ್, ನಿರಂತರವಾಗಿ ಕರ್ನಾಟಕದಲ್ಲಿ ಸಂಘರ್ಷದ ವಾತಾವರಣ ಹುಟ್ಟಿಸುವಂತ ಒಬ್ಬ ವಿಶ್ವಕ್ರಿಮಿ ಅವರು, ಅವರ ವಿಚಾರವಾಗಿ ಹೇಳಿದ್ದು. ಪಟ್ಟಂತೆ ಮಾತನಾಡ್ತಿರೋದು ಅಂತ ಹೇಳ್ತಿದ್ರ, ಹೌದು ಇಲ್ಲ ಅಂತಲ್ಲ, ನೀವು ಕೂಡ ಅದನ್ನೇ ಮಾತನಾಡಿದ್ರೆ ಎಲ್ಲಿಗೆ ಹೋಗಿ ತಲುಪುತ್ತಿದ್ದು? ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ ಸರ್, ಯಾರು ಸಮಾವೇಶ ಮುಗಿಸ್ಕೊಂಡು ಬರ್ತಾ ಇದ್ದಂತ SDPI ಕಾರ್ಯಕರ್ತ ಒಬ್ಬ ಪೊಲೀಸರಿಗೆ ನಾಯಿಗಳು ಅಂತ ಕೂಡ ಅಂತಾನೆ. ಇಂತ ಪ್ರಚೋದನಾತ್ಮಕ ಹೇಳಿಕೆಗಳನ್ನ ಯುವಕರ ಮನಸ್ಸಲ್ಲಿ ತುಂಬಿದ್ರೆ ಹಮ್ಮಿಕೊಳ್ಳಿಲ್ಲ, ಯಾವುದೇ ರ್ಯಾಲಿ ಹಮ್ಮಿಕೊಳ್ಳಿಲ್ಲ, ಯಾವುದೇ ಹಿತೈಷಿಗಳು ಅಭಿಮಾನಿಗಳು ಏನೋ ಹುಡುಗರು ಬೈಕ್ ಅಲ್ಲಿ ಬಂದದ್ದನ್ನೆಲ್ಲ ಒಂದು ಮಾಧ್ಯಮದ ಚರ್ಚೆ ವಿಷಯವಾಗಿ ತರಬೇಡಿ, ವೇದಿಕೆ ವಿಚಾರದಲ್ಲಿ ಭಾಷಾ ವಿಚಾರದಲ್ಲಿ ಮಾತಾಡೋಣ. ಹೇಳಿ ಏನ್ ಹೇಳ್ತಾ ಇರೋದು ಸರ್. ಪ್ರಮೋದ್ ಮುತಾಲಿಕ್ ಅನ್ನುವಂತ ವ್ಯಕ್ತಿ ದಿನ ಬೆಳಗಾದ್ರೆ ಇಡೀ ರಾಜ್ಯವನ್ನ ಬೆಂಕಿ ಹತ್ತಿಸ್ಲಿಕ್ಕೆ ಹತ್ತಿಸ್ತಾರೆ, ಆ ವ್ಯಕ್ತಿಗೆ ಒಂದು ಮಾತು ಹೇಳಿದನ್ನ ಇಟ್ಟು ಚರ್ಚೆ ಮಾಡ್ತಾ ಇದೀರಲ್ಲ ಇದುವರೆಗೆ. ರಿಯಾಜ್ ಅವರೇ, ಯಾರೇ ಶಾಂತಿ ಕದಡುವ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಇದೇ ಸ್ಟ್ಯಾಂಡ್ ನಮ್ದು, ಯಾರೇ ಮಾತಾಡಿದ್ರು ಇದೇ ಸ್ಟ್ಯಾಂಡ್. ಪ್ರಮೋದ್ ಮುತಾಲಿಕ್ ಆಗ್ಲಿ, ಅಬ್ದುಲ್ ಮಸ್ಜಿದ್ ಆಗ್ಲಿ, ಅಥವಾ ಫಿರೋಜ್ ಆದ್ರೂ ಆಗ್ಲಿ, ಯಾರು ಮಾತನಾಡಿದ್ರು ಇದೇ ಸ್ಟ್ಯಾಂಡ್. ಅವರಿಗಿಲ್ಲ ಇವರಿಗಿದೆ ಅಂತ ಏನ್ ಮಾತನಾಡ್ತಿಲ್ಲ ನಾವು. ನೋಡಿ, ನಾನು ಕಾರ್ಯಕ್ರಮ ಮುತಾಲಿಕ್ ಅನ್ನುವಂತಹ ವಿಷ ಜಂತುವನ್ನ ಇದುವರೆಗೆ ಮಾಧ್ಯಮದ ಮುಂದೆ ಕೂರಿಸಿ ಪ್ರಶ್ನೆ ಮಾಡಿರುವಂತಹದ್ದು ಹಲಾಲ್ ವಿಚಾರದಲ್ಲಾಗಿರ್ಬೋದು, ಆಜಾನ್ ವಿಚಾರದಲ್ಲಾಗಿರ್ಬೋದು, ಇದೀಗ ಮಲಾಲಿ ಮಸ್ತಿ ವಿಚಾರದಲ್ಲಾಗಿರ್ಬೋದು, ಪ್ರಶ್ನೆ ಮಾಡಲಿಲ್ಲ. ಪ್ರಮೋದ್ ಮುತಾಲಿಕ್ SDPI ನ ಒಬ್ರು ರಾಜ್ಯಾಧ್ಯಕ್ಷರಾಗಿರುವಂತವ್ರು, SDPI ನ ರಾಜ್ಯಾಧ್ಯಕ್ಷರಾಗಿರುವಂತವ್ರು ಮಾತನಾಡುವಂತದ್ ಸರಿನಾ ಇದು? ಏನಂತ ಹೇಳಿದ್ರು SDPI ರಾಜ್ಯಾಧ್ಯಕ್ಷರು ಏನ್ ಹೇಳಿದ್ದು? ಮಲಲಿ ಮಸ್ಜಿದ್ ನ ಇಟ್ಟಿಗೆಯನ್ನ ಮುಟ್ಟಿದ್ರೆ ನಾವು ಬಿಡುವುದಿಲ್ಲ ಅಂತ, ಅದು ನಮ್ಮ ಸ್ಟ್ಯಾಂಡ್ ಪಾರ್ಟಿ ಇದ್ದು. ಮಲಲಿ ಮಸ್ಜಿದ್ ಮುಟ್ಲಿಕ್ಕೆ ಪ್ರಮೋದ್ ಮುತಾಲಿಕ್ ಬಂದ್ರೆ ತಿರುಗಿ ಹೋಗುದಿಲ್ಲ, ಒಂದ್ ಹಿಡಿ ಮಂಡ್ ಒಂದ್ ಹಿಡಿ ಮಣ್ಣು ಕೊಡಲ್ಲ. ಎಲ್ಲಿಗೆ ಕಳಿಸ್ಬೇಕು ಅಲ್ಲಿಗೆ ಕಳಿಸ್ತೀವಿ, ಜೈಲಿಗೆ ಆದ್ರೆ ಜೈಲಿಗೆ, ಗಡಿಪಾರಾದ್ರೆ ಗಡಿಪಾರು. ನೀವ್ಯಾರು ಅವರನ್ನ ಗಡಿಪಾರು ಮಾಡ್ಲಿಕ್ಕೆ ಜೈಲಿಗೆ ಕಳ್ಸಕ್ ನೀವ್ಯಾರು? ರಿಯಾಜ್ ಅವರ ಇಷ್ಟೇ ಪ್ರಶ್ನೆ, ನೀವ್ಯಾರು? ಕಾನೂನು ಇದೆ ಅಲ್ವಾ? ಕಾನೂನಿನ ವಿರುದ್ಧವಾಗಿ ಯಾರಾದ್ರೂ ಹೋಗಿದಾರಾ ಇಲ್ಲಿ? ವಿಚಾರ ಏನಿದೆ ಏನ್ ಸರ್? ಕಾನೂನಿನ ವಿರುದ್ಧವಾಗಿ ಯಾರಾದ್ರೂ ಒಂದ್ ಸ್ಟ್ಯಾಂಡ್ ತಗೊಂಡಿದಾರ? ತಂಬೂಳ ತಾಂಬೂಳ ಅನ್ನುವಂತ ಪ್ರಕ್ರಿಯೆನೇ ಕಾನೂನು ಸಂವಿಧಾನಕ್ಕೆ ವಿರುದ್ಧವಾದದ್ದಲ್ಲ. ಸಂವಿಧಾನ ಕಾನೂನು ತನಿಖೆಯಲ್ಲಿರುವಾಗ ತಾಂಬೂಲವನ್ನು ತಂದು ಯಾವುದೋ ಕೇರಳದ ಒಬ್ಬ ನಕ್ಕಾಪಿಚ್ಚೆ ಜ್ಯೋತಿಷನನ್ನ ತಂದ್ಬಿಟ್ಟು ಸರ್ ಕೇಳ್ಕೊಳ್ತಾರೆ, ನಿಮ್ಮನ್ನು ಕೇಳ್ಬೇಡಿ ಅಂತ ಯಾರು ಹೇಳಿಲ್ಲ. ಅದೇ ತೀರ್ಪಲ್ಲ, ಅದೇ ಜಡ್ಜ್ಮೆಂಟ್ ಅಲ್ಲ, ತಿಳ್ಕೊಂಬಿಡಿ. ತಾಂಬೂಲ ಮಾಧ್ಯಮದಲ್ಲಿ ಏನೋ ಬಂತು, ಅಷ್ಟಮಂಗಲದಲ್ಲಿ ಏನೋ ಬಂತು ಅನ್ನೋ ಹೇಳಿದ ತಕ್ಷಣ ಅದು ಜಡ್ಜ್ಮೆಂಟ್ ಅಲ್ಲ. ಅಷ್ಟಮಂಗಲದಲ್ಲಿ ಹಗರಣದ ಕುರಿತು ನೋಡ್ಬೇಕು, ಅಷ್ಟಮಂಗಲದಲ್ಲಿ PSA ಹಗರಣದ ಕುರಿತು ನೋಡ್ಬೇಕು,
ಅಷ್ಟಮಂಗಲದಲ್ಲಿ ಶರಣ್ ಪಂಪೇಲ್ರ ಅವರ ಏನು ಮಂಗಳೂರಿನಲ್ಲಿ ಬಹಳಷ್ಟು ಹೆಣ್ಮಕ್ಳು ಬಂದು ಆಡಿಯೋದಲ್ಲಿ ಮಾತಾಡಿದಾರಲ್ಲ ಆ ವಿಚಾರವಾಗಿ ನೋಡ್ಬೇಕು, ಚರ್ಚೆ ಮಾಡಿ ಅದನ್ನ. ಮಂಗಳೂರಿನಲ್ಲಿ ನೋಡ್ಬೇಕು, ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಮಳಲಿ ದರ್ಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತುಪ್ಪ ಸುರಿಯುವಂತ ಕೆಲಸ ಆಗ್ತಾ ಇದೆಯಾ ಅಂತ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂತ ಸಿದ್ದಲಿಂಗ ಶ್ರೀಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಸಿದ್ದಲಿಂಗ ಶ್ರೀಗಳೇ, ಇಲ್ಲಿ ಹೋಗ್ತಾ ಹೋಗ್ತಾ ತುಂಬಾ ಅತಿರೇಕಕ್ಕೆ ಹೋಗ್ತಾ ಇದಾವೆ ಮಾತುಗಳು. ನಿಮ್ಮ ಅಪ್ಪನ ಮಗ ಆಗಿದ್ರೆ, ನಿಮಗೆ ತಾಕತ್ ಇದ್ರೆ, ದಮ್ ಇದ್ರೆ ಪ್ರಮೋದ್ ಮುತಾಲಿಕ್ ಅವರನ್ನೇ ಮೇನ್ ಆಗಿ ಟಾರ್ಗೆಟ್ ಮಾಡಿ ಮಾತನಾಡಲಾಗ್ತಾ ಇದೆ ಅಂತ. ಹೌದು ಖಂಡಿತ ಇವ್ರೇ ನೋಡಿ, ಇದು ಎಸ್ ಡಿ ಪಿ ಐದು ಈ ರೀತಿಯಾದಂತಹ ಭಾಷಣ ಇದು ಮೊದಲೇನಲ್ಲ. ಎಸ್ ಡಿ ಪಿ ಐ ಹುಟ್ಟಿದ್ದೇ ಈ ರೀತಿ ಭಾಷಣ ಮಾಡೋದು ಮತ್ತು ಭಾಷಣದ ಪ್ರಕಾರ ನಡ್ಕೊಳ್ಳೋದೇ ಅವರ ಒಂದು ಸಿದ್ಧಾಂತ ಆಗಿದೆ. ಹೀಗಾಗಿ ಇದು ಹೊಸದೇನಲ್ಲ. ಆಮೇಲೆ ಈ ಕರ್ನಾಟಕದಲ್ಲಿ ಇಂತಹ ಘಟನೆಗಳು ಮತ್ತು ಮುಸ್ಲಿಮರಿಗೆ ಮಾಡುವಂತಹ ಕೆಲವು ಚಟುವಟಿಕೆಗಳಿಗೆ ಎದುರಾಗಿ ನಿಲ್ಲುವಂತವರು ಪ್ರಮೋದ್ ಮುತಾಲಿಕರು. ಅವರು ಬಾಯಿ ಮುಚ್ಚಿಸೋಕೆ ಈ ರೀತಿಯಾದಂತಹ ಥರ್ಡ್ ಗ್ರೇಡ್ ಶಬ್ದಗಳನ್ನ ಬಳಸಿ ಮಾತಾಡುವಂತಹದ್ದು ಅವರಿಗೆ ಶೋಭೆ ತರುವಂತದ್ದಲ್ಲ. ಅದು ಯಾರು ಮುಸ್ಲಿಮರು ಮಾತಾಡಿದ್ದಲ್ಲ, ಭಾಸ್ಕರ್ ಪ್ರಸಾದ್ ಅಂತ ಒಬ್ಬ ವ್ಯಕ್ತಿ, ಅವರು ಬೇಕು ಅಂತಲೇ ಮುತಾಲಿಕರನ್ನ ಪದೇ ಪದೇ ಹಿಂದಿಲಿಂದನು ಕೂಡ ಈ ರೀತಿ ಅವಹೇಳನಕಾರಿಯಾಗಿ ಭಾಷಣ ಮಾಡಿ ಕಾಲು ಕೆದರಿ ಜಗಳ ತೆಗೆಯಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ ಮತ್ತು ಈ ರಾಜ್ಯಕ್ಕೆ ಇದು ಶೋಚನೀಯ ಪರಿಸ್ಥಿತಿಯನ್ನ ತಂದು ಒದಗಿಸುವಂತಹ ಒಂದು ಅವ್ರ ಮಾತುಗಳಾಗಿದ್ದಾವೆ. ಓಕೆ ಓಕೆ, ರಿಯಾಜ್ ಅವ್ರ ರಿಯಾಕ್ಷನ್ ತಗೊಳ್ತೀನಿ. ರಿಯಾಜ್ ಅವರೇ, ಎಸ್ ಡಿ ಪಿ ಐ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಪಾರ್ಟಿ ಅಂತ ಗುರುಸ್ಕೊಂಡಿರುವಂತದ್ದು, ಬಟ್ ಒಂದು ಸಮುದಾಯದ ಪರವಾಗಿರುವಂತ ಪಕ್ಷನ ನಿಮ್ದು. ಹಲೋ, ನನ್ನ ಪ್ರಶ್ನೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ ಡಿ ಪಿ ಐ ಒಂದು ಪಾರ್ಟಿ ಎಲ್ಲಾ ವರ್ಗದವರೆಗೂ ಅಂತ ಹೇಳ್ಕೊಳ್ಳುತ್ತೆ, ಆದ್ರೆ ಸ್ಟ್ಯಾಂಡ್ ಮಾತ್ರ ತಗೊಳ್ಳೋದು ಮುಸ್ಲಿಮರ ಪರವಾಗಿ ಮಾತ್ರ ಅಂತ. ಇಲ್ಲ ಇಲ್ಲ, ನೀವು ತಪ್ಪಾಗಿ ಅರ್ಥೈಸಿದ್ದೀರಾ. ಎಸ್ ಡಿ ಪಿ ಐ ಕೆಲವೊಂದು ಸ್ಟ್ಯಾಂಡ್ಗಳನ್ನ ಆರ್ ಎಸ್ ಎಸ್ ನ ವಿರುದ್ಧವಾಗಿ ಮಾತ್ರ ತಗೊಳ್ಳುತ್ತೆ ಅನ್ನೋದನ್ನ ನೀವು ಕ್ಲಿಯರ್ ಮಾಡ್ಕೋಬೇಕು. ಹಿಂದೂಗಳ ವಿರುದ್ಧ ಮಾಡ್ಕೊಳ್ತಾ ಇಲ್ಲ, ದಲಿತರು ನಮ್ ಜೊತೆ ಇದ್ದಾರೆ. ಪಾರ್ಟಿ ಅಂತ ಬಂದಂತ ಸಂದರ್ಭದಲ್ಲಿ ರಿಯಾಜ್ ಅವರೇ ಸೌಹಾರ್ದತೆ, ಎಸ್ ಡಿ ಪಿ ಅವರಿಗೆ ಸಂಘ ಪರಿವಾರ ಏನಿಲ್ಲ ಸರ್, ಇಲ್ಲ, ಸಂಘ ಪರಿವಾರ ಫ್ಯಾಸಿಸಂ ನ ವಿರುದ್ಧ ಸದಾ ಎಸ್ ಡಿ ಪಿ ಐ ತೀರ್ಮಾನಗಳನ್ನ ತೆಗೆದುಕೊಳ್ಳುತ್ತೆ. ಪ್ರಮೋದ್ ಮುತಾಲಿಕ್ ಎಷ್ಟು ವರ್ಷ ಯಾರ ಪರವಾಗಿ ಮಾತಾಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯಾರನ್ನೆಲ್ಲ ಅವಮಾನಿಸಿದ್ದಾರೆ, ಎಸ್ ಡಿ ಪಿ ಐ ಕೊಡೆ ಹಿಡಿಯುವುದಿಲ್ಲ ಸರ್, ತಾಕತ್ನ ವಿಚಾರ ಮಾತಾಡ್ತೀರಾ, ದಮ್ನ ವಿಚಾರ ಮಾತಾಡ್ತೀರಾ. ಪ್ರಮೋದ್ ಮುತಾಲಿಕ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತಾನೆ ಅಂತಾನೆ ಇಟ್ಕೊಳ್ಳೋಣ, ಕಾನೂನು ಅಂತ ಇದೆ ಅಲ್ವಾ ಸರ್? ಕಾನೂನು ಯಾಕೆ ಇದುವರೆಗೆ ಆ ವ್ಯಕ್ತಿಯನ್ನ ಕಳೆದ ಹಿಜಾಬ್ ವಿಚಾರದ ನಂತರದಿಂದ ಮಸೀದಿಗಳಿಗೆ ಹೋಗ್ತಾ ಇದ್ದಾರೆ, ಹಲಾಲ್ ವಿಚಾರವಾಗಿ ಅಲ್ಲಿ ಸಮೀರ್ ಅನ್ನುವಂತಹ ವ್ಯಕ್ತಿಯನ್ನ ಕೊಂದಂತಹ ಆರೋಪಿಗಳನ್ನ ಜೈಲಿಗೆ ಹೋಗಿ ಭೇಟಿ ನೀಡಿ ಹೇಳ್ತಾ ಇದ್ದಾರೆ, ನಿಮ್ಗೆ ನಾವಿದ್ದೇವೆ, ನಿಮ್ಮ ನಾವು ಬಿಡಿಸ್ತೀವಿ ಅಂತ ಹೇಳಿ ದೇವಸ್ಥಾನ ಮಸೀದಿಗಳ ವಿಚಾರವನ್ನ ಹೇಳಿಕೊಂಡು ಇಲ್ಲಿ ಸಂಘರ್ಷ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾಕೆ ಅವರನ್ನ ಬಂಧಿಸಲಿಲ್ಲ? ಕಾನೂನು ಎಲ್ಲಿಗೆ ಹೋಗಿದೆ? ನೋಡಿ ಸರ್, ಇವ್ರು ಹೇಳ್ತಾರೆ ಎಲ್ಲ ಜನಾಂಗ ನಮ್ ಜೊತೆಗಿದೆ, ಸಂಘ ಪರಿವಾರದ ನೀತಿಗೆ ನಮ್ಮ ವಿರೋಧ ಇದೆ ಅಂತ ಹೇಳ್ತಾರೆ. ಈ ದೇಶದಲ್ಲಿ ಯಾರೇ ದೇಶದ ವಿರುದ್ಧ ನಡೆದರೆ ಅವ್ರ ಪರ ಅವ್ರ ವಿರುದ್ಧ ಮಾತಾಡುವಂತದ್ದು ಎಸ್ ಡಿ ಪಿ ಐದು ವಾಸ್ತವ ಆಗ್ಬೇಕು ಅವರೊಂದು ನೀತಿ ನಿಯಮದ ಪ್ರಕಾರ. ಆದ್ರೆ ಬರೀ ಮುತಾಲಿಕರು ಹಿಜಾಬ್ ವಿರುದ್ಧ ಹೋರಾಟ ಮಾಡಿದ್ರು, ಹಲಾಲ್ ವಿರುದ್ಧ ಹೋರಾಟ ಮಾಡಿದ್ರು, ಹೌದ್ರಿ ಅದು ಸತ್ಯ ಇದೆ, ಹೋರಾಟ ಮಾಡಿದ್ದಾರೆ. ಏನ್ ನೀವು ಮಾಡೋ ಎಲ್ಲ ಕಂದಾಚಾರಗಳನ್ನ ನೋಡ್ಕೊಂಡು ಬಾಯಿ ಮುಚ್ಕೊಂಡು ಕೂತ್ಕೋಬೇಕಾ? ಇದು ಎಸ್ ಡಿ ಪಿ ಅವರಿಗೆ ತಾಕತ್ ಇದ್ರೆ, ಈ ದೇಶದ ಬಗ್ಗೆ ಕಾಳಜಿ ಇದ್ರೆ, ಪಾಕಿಸ್ತಾನದ ಪರ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರಲ್ಲ ನಿನ್ನೆ, ನಿಮ್ಮ ನ್ಯೂಸ್ ಜಾಯ್ನ್ ಆಗಿದ್ದಕ್ಕೆ ಗಮನಿಸ್ತಾ ಇದ್ದೀರಲ್ಲ. ಬಟ್ ಇಲ್ಲಿ ಇರುವಂತ ಪ್ರಶ್ನೆ ಅಂದ್ರೆ, ಕರಾವಳಿ ಭಾಗದಂತ ಒಂದು ಸೂಕ್ಷ್ಮ ಪ್ರದೇಶದಿಂದ ಈ ರೀತಿಯಾದಂತ ಒಂದು ದ್ವೇಷದ ಭಾಷಣಗಳನ್ನ ಮಾಡುವಂತದ್ದಾಗಿರ್ಬೋದು, ಬೆಂಕಿ ಹಚ್ಚುವಂತದ್ದಾಗಿರ್ಬೋದು, ಎಷ್ಟರ ಮಟ್ಟಿಗೆ ಸರಿ ಅಂತ ನಂಗೆ ಇನ್ನೊಂದು ವಿಚಾರ ಇಲ್ಲಿ ನೆನಪಿಸಬೇಕಾಗುತ್ತೆ. ಕುಮಾರಸ್ವಾಮಿಯವರು, ಎಚ್ ಡಿ ಕುಮಾರಸ್ವಾಮಿಯವರು ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಗಳನ್ನ, ಅದರಲ್ಲೂ ಸ್ಪೆಷಲಿ ಪ್ರಮೋದ್ ಮುತಾಲಿಕ್ ಅವ್ರನ್ನೆಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡಿ ಕೆಲವೊಂದು ಬಾರಿ ಮಾತನಾಡಿದ್ರು, ಒದ್ ಒಳಕ್ಕೆ ಹಾಕ್ಬೇಕು ಅಂತ. ಇವರನ್ನ ಏನ್ ಮಾಡಬೇಕು ಹಾಗಾದ್ರೆ? ಕುಮಾರಸ್ವಾಮಿಯವ್ರ ರಿಯಾಕ್ಷನ್ ಬಂದಿಲ್ಲ, ನೋಡೋಣ.
ಕುಮಾರಸ್ವಾಮಿ ಅವರ ರಿಯಾಕ್ಷನ್ ಏನಾಗಿರುತ್ತೆ ಈ ವಿಚಾರದಲ್ಲಿ, ಈ ರೀತಿಯಾದಂತ ಶಾಂತಿ ಕದಡುವಂತ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಆ ಸಂಘಟನೆಗಳನ್ನು ಯಾಕೆ ದೂರಲ್ಲ ಅಂತ. ಇದಾಗಿತ್ತು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.